We'll be right back.
ಯೋಚನೆ ಮಾಡುವುದು ಸರಿ. ನಮ್ಮನ್ನು ನೋಡಿದಾಗ ನಿಮಗೆ ಆಗುವುದಕ್ಕಿಲ್ಲ. ನಮ್ಮನ್ನು ಕಂಡು ಕಡೆಗಂದ ನೋಟವನ್ನು ಬೀರಿ ನಮ್ಮನ್ನು ಕೆಳಕುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಿ. ಆದರೂ ಬೇಕಾದ ರೀತಿಯಲ್ಲಿ ವಿದ್ಯೆಯನ್ನು ಕಲಿತಿದ್ದೇವೆ, ಯುದ್ಧ ನೈಪುಣ್ಯತೆಯನ್ನು ಪಡೆದುಕೊಳ್ಳ. ಈ ಜನರಲ್ಲಿ ನಾವು ಯಾರು ಎಂಬುದನ್ನು ತೋರಿಸಿಕೊಡಬೇಕಾಗಿದೆ. ಅಂಬರ ಪದದಲ್ಲಿ ನಿಂತಹ ಆ ದೇವತೆಗಳು ನಿನ್ನ ಶೌರ್ಯವನ್ನು ನಿನ್ನ ಪರಾಕ್ರಮವನ್ನು ಇಲ್ಲಿ ಕಣ್ಣಾರೆ ಕಾಣಬೇಕು. ಈ ಭೂಮಿಯಲ್ಲಿ ಈ ರೂಢಿಯಲ್ಲಿದ್ದಂತಹ ಜನರು ನಿಮ್ಮ ಶೌರ್ಯವನ್ನು ಕಂಡು ಸಂತೋಷ ಪಡಬೇಕಾಗುತ್ತದೆ. ಅದಕ್ಕಾಗಿ ಯುದ್ಧ ಮಾಡುವುದಕ್ಕೆ ಸಿದ್ಧವೇನೋ ನೀನು? ಅದೆಷ್ಟೋ ಸಮಯದಿಂದ ನಾವು ಕಾಡಾಡಿ ಆಗಿದ್ದೆವು.
ಎಲೆ ಮನೆ ಅರಗಿನ ಮನೆ ಅದಕ್ಕೆ ಬೆಕ್ಕಿ ಕೊಟ್ಟಿ ಏನಾಯಿತು ಏನೂ ಆಗಲಿಲ್ಲ ನಮ್ಮ ಅಮ್ಮ ನಮ್ಮ ತಮ್ಮಂದಿರನು ನಮ್ಮ ಅಣ್ಣನನ್ನು ಹೆಗಲ ಮೇಲೆ ಕುಳ್ಳಿರಿಸಿ ಅವರನ್ನು ಉಳಿಸಿದವನು ಕೃಷ್ಣ ಪರಮಾತ್ಮನ ದಯೆಯಿಂದ ದುಶಾಸನ ಆ ಕೃಷ್ಣ ಪರಮಾತ್ಮನ ದಯೆ ಎಲ್ಲಿಯವರೆಗಿದೆ ಎಂಬುದನ್ನು ತೋರಿಸುವುದಕ್ಕಾಗಿ ಈ ರಣಭೂಮಿಯನ್ನು ಸೇರಿದ್ದೇನೆ ನಿನ್ನ ಮಾತಿಗೆ ಬೆಚ್ಚಿದ್ದೇನೆ ನಿನ್ನಲ್ಲಿ ಆಗುವಂತಹ ಕೆಲಸ ನನ್ನ ಕರೆಳು ಒಗಿತೇನೆ ಇನ್ನು ಏನು ಅಷ್ಟು ನೆನಪುಂಟಲ್ಲ ನಿನಗೆ ಭೀಮಸೇನನ ಉದರಸಿರುತ್ತಾನೆ ಕರುಳು ಒಗೆಯುತ್ತಾನೆ ಎಲ್ಲಿ ಆದ್ರೆ ಹೋಯ್ ಅವ ಹೀಗೆ ಮಾಡಿದ್ರೆ ಬಹಳ ಕಷ್ಟ ಬದುಕುವುದಕ್ಕಂತ ಆಕೆಯ ತುರುಬಿಗೆ ಕೈ ಹಿಕ್ಕಿದ್ರೆ ಏನ್ ಆಗುತ್ತದೆ ಎಂಬುದು ನಿನಗೆ ಇನ್ನೂ ಗೊತ್ತಾಗಲಿಲ್ಲ ಗೊತ್ತಾಗಬೇಕಷ್ಟೇ ಏ ಮೂಡ ತುಂಬಿದ ಸಭೆಯಲ್ಲಿ ಭಾಷೆಯನ್ನು ಹಾಕಿದ್ದೇನೆ ನಾನು ಯಾಕೆ ಆ ಕೃಷ್ಣೆಯ ಸೀರೆಯ ಸರಿಗಿನ ಕೈ ಹಾಕಿದಕ್ಕೆ ಈ ಕ್ಷಣದಲ್ಲಿ ಅವರ ಮುಡಿಯನ್ನು ನಾನು ಬಂಧಿಸ್ತೇನೆ ಎಂಬ ಹಾಗೆ ಭಾಷೆಯನ್ನು ಹಾಕಿದವ ಆ ಸಂದರ್ಭ ಒದಗಿ ಬರ್ತಾ ಇದೆ ನಿನ್ನನ್ನು ಹೀಗೆ ಬಿಡುವುದಿಲ್ಲ ನಮ್ಮ ಭಾಷೆ ಏನೆಂಬುದನ್ನು ತೋರಿಸುವುದಕ್ಕಾಗಿ ಬಂದಿದ್ದೇನೆ ನಿನ್ನ ಶೌರ್ಯವಷ್ಟು ವಿಧ ವಿಧವಾಗಿ ಗದ ಪ್ರಹಾರವನ್ನು ಮಾಡಿದಾಗ ನೀನು ಅದನ್ನು ತಪ್ಪಿಸ್ತಾ ಇದ್ದಿ ಬಹಳ ಸಂತೋಷ ಯುದ್ಧದಲ್ಲಿ ಒಂದು ವೇಳೆ ನೀನು ಗೆದ್ದಂತಾದ್ರೆ ಯಾರಿಗೆ ಸೌಖ್ಯವೋ ನೀನು ಗೆದ್ದಂತಾದ್ರೆ ನಿನ್ನ ಅಣ್ಣನಿಗೆ ಸೌಖ್ಯ ನಾನು ಗೆದ್ದಂತಾದ್ರೆ ನನ್ನ ಅಣ್ಣ ಧರ್ಮಜನಿಗೆ ಸೌಖ್ಯ ಎಲ್ಲರೂ ಅವರವರ ಅಣ್ಣಂದಿರಿಗೆ ಸ್ವಾರ್ಥಕ್ಕಾಗಿ ಯುದ್ಧವನ್ನು ಮಾಡುವವರೇ ಹಾಗೆ ನಾನು ನೀನು ಹೊರಟಿದ್ದೇವೆ ದುಶಾಸನ ಯುದ್ಧ ಭೂಮಿಯಲ್ಲಿ ಮಡಿದೆ ಅಂತಾದ್ರೆ ನಿನ್ನನ್ನು ಹೇಳುವವರು ಕೇಳುವವರು ಯಾರು ಇರುವುದಿಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ಯುದ್ಧ ಮುಂದುವರಿಸ್ತೀಯ ಆ ಸಭೆಯಲ್ಲಿಗೆ ನಿಲ್ಲಿಸ್ತೀಯ
ಹೋರಾಡಿದ್ದಾರೆ. ಯಾರಿಗೆ ಸೌಖ್ಯ? ನಮ್ಮ ನಮ್ಮ ಅಮ್ಮ ಅಣ್ಣಂದಿರಿಗೆ. ಆದರೆ ನಿನ್ನ ನಿರೀಕ್ಷೆ ಎಲ್ಲ ಇರುವುದಕ್ಕೆ ಕಾರಣವಿದೆ. ನೀನು ಮಾಡಿದಂತಹ ಭಾಷೆ ಶತಗಜ ತ್ರಾಣಿ, ಅದನ್ನು ಪೂರೈಸ್ತೇನಲ್ಲ, ಪೂರೈಸ್ಯ. ಗದಾಯುದ್ಧದಲ್ಲಿ ನೀನು ಪ್ರವೀಣನೆ, ನಾನು ಪ್ರವೀಣನೆ, ಮತ್ತೆ ಅಲ್ವೇ ಒಬ್ಬರಿಗೊಬ್ಬರು, ಒಂದಕ್ಕೊಂದು ಒಪ್ಪುಗೆ, ಒಂದಕ್ಕೊಂದು ಗುದ್ದು, ಒಂದಕ್ಕೊಂದು ಪ್ರಯೋಜನವಾಯ್ತಾ? ನಿನಗೂ ಗೆಲುವು ಇಲ್ಲ, ನನಗೂ ಗೆಲುವು ಇಲ್ಲ, ಗೆಲುವು ಬರಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡವರು ನಾವು. ಹಾಗಾಗಿ ನಾವೊಂದು ಕೆಲಸ ಮಾಡುವ, ಏನು? ಗದಾಯುದ್ಧ ಮಾತ್ರ ತಿಳಿದವರಲ್ಲ ನಾವು, ಮುಷ್ಟಿ ಯುದ್ಧ, ಯುದ್ಧ, ಎದೆಗೆ ಎದೆ, ಮುಷ್ಟಿಗೆ ಮುಷ್ಟಿ, ಕಣ್ಣಿಗೆ ಕಣ್ಣು, ದೃಷ್ಟಿಗೆ ದೃಷ್ಟಿ. ಅವರಿಂದ ಅಪ್ಪ ಇದ್ದಾರಲ್ಲ ಅನ್ನೋದು ನಿನ್ನ ಮಗನೇ ಕಂಡು ನಗುದ. ಕ್ಷಣಗೆ ತೋಳ ಮಟ್ಟಿದ್ದವು ಸಮ್ಮತ ಪಡಲು ರಥದಿಂದ ಈರುವರು ಇಳಿದು ನಿಂದು ತೊಟ್ಟು ಕೆಂಗೋಳನ್ನು ಮೈಗೆ ಪೂಸಿ ಈ ಕ್ಷಣದಲ್ಲಿ ಮಲ್ಲ ಯುದ್ಧಕ್ಕಾಗಿ ಸಿದ್ಧರಾಗಿದ್ದೇವೆ. ರಾಗಯುದ್ಧಗೆ ನಿಂದಾಗ ವರ ಮೀಸೆಯ ಕುಣಿವ ಮೀಸೆಯ ವರ ನೋಟವ ಕುಣಿವ ಮೀಸೆಯ ಬೋರುಗುಟ್ಟುವ ನೋಡಿ
ಸುಂದರಾಗ ಯುದ್ಧಗೆ ನಿಂದರಾಗ Thank you.
ಕಾಲಿ ಭೀಮ. ಕಾಂಡವರ ಹೇಳಿಕೆಯನ್ನು ಬಯಸದಂತಹ ನೀವು ನಮ್ಮನ್ನು ಕಂಡಾಕ್ಷಣವೇ ತುಚ್ಛ ಮಾತುಗಳನ್ನು ನಿಂದಿಸಿ ನಮ್ಮನ್ನು ನೋಡಿ ಮುಗಿಯುತ್ತಾ ಇದ್ದವರು ನೀವು. ಅಲ್ಲದೆ ರಾಜ್ಯ ಸಿಗುತ್ತದೆ ಎಂಬ ಅಭಿಪ್ರಾಯದಲ್ಲಿ ನಾವಿದ್ರೆ ಕಪಟದ ಜೂತವನ್ನು ಆಡಿ ನಮ್ಮನ್ನು ಕಾಡಿಗಟ್ಟಿದವರು. ಆ ಸಂದರ್ಭದಲ್ಲಿ ನೀವು ಕೈ ಚಪ್ಪಾಳೆ ತಟ್ಟಿ ನಗಾಡ್ತಾ ಇದ್ದವರು ನೀವು. ಆ ಬಗೆ ಈಗ ಹೇಗೆ ತನ್ನನ್ನು ಕಟ್ಟಿ ವಾರಿಗೂ ಹಾಗೆ ವಿಷ ಬಿದ್ದಂತರ ಏನಂತೆ ಭೀಮ? ಮನೆಯ ವಿಷದ ರಡ್ಡನ್ನು ಉಳಿಸಿ ಆಮೇಲೆ ಕೈಕಾಲನ್ನು ಬಂಧಿಸಿ ನನ್ನನ್ನು ನೀರಿಗೆಸೆದವರು ನೀವು. ಆದರೂ ಉಳಿದು ಬಂದಿದ್ದೇನೆ. ಆ ಬಗೆ ಹೇಗೆ? ಅದು ಮಾತ್ರವಲ್ಲ, ತುಂಬಿದ ಸಭೆಯಲ್ಲಿ ಕೃಷ್ಣೆಯ ಸರಗಿಗೆ ಕೈ ಹಾಕಿ ಮಾನಭಂಗವನ್ನು ಮಾಡುವುದಕ್ಕಾಗಿ ಪ್ರಯತ್ನ ಪಟ್ಟಂತಹ ನೀಚ ನೀನು. ಆ ಸಂದರ್ಭದಲ್ಲಿ ನಿನ್ನ ಪೌರುಷ ಏನು? ಹುರಿ ಮೀಸೆಯ ಮೇಲೆ ಕೈಯನ್ನು ತೀಡಿ ನಗುತ್ತಾ ಇದ್ದವ ನೀನು. ಈಗ ಬಗೆ ಹೇಗೆ ನೋಡಿಲಿ? ನಿನ್ನ ಉದರ ಸೀಳಿದ್ದೇನೆ, ಕರುಳು ಬಗೆದಿದ್ದೇನೆ, ರಕ್ತವನ್ನು ಹೀರಿದ್ದೇನೆ. ಏನು ವಿಶೇಷ? ಬೇಡ, ನೋಡುವವರು ನೋಡ್ತಾ ಇದ್ದಾರಲ್ಲ. ಯಾರದು? ಬಂದೊಮ್ಮೆ ಸೇವಿಸಿದ ತೋರು ಬೆಳಿದು ಹೇಳಿದಿರೆ ಸೈನಿಕರು ಕೇಳಿದಿರಿ. ಪಾಂಡವರ ಪಕ್ಷದಲ್ಲಿ ಅದೆಷ್ಟೋ ಮಂದಿ, ಕೌರವ ಪಕ್ಷಪಾತಿಯಾಗಿ ಅದೆಷ್ಟೋ ಮಂದಿ ಯುದ್ಧ ಸನ್ನದ್ಧರಾಗಿ ಕೈಯಲ್ಲಿ ಆಯುಧವನ್ನು ಹಿಡಿದರು. ಎಲ್ಲರೂ ಮುಂದೆ ಬಂದವರು ನೀವು. ನೋಡಿಲ್ಲಿ, ನಿಮ್ಮೊಡೆಯಾದಂತಹ ದುಶಾಸನ ತರೆಗುರುಳಿ ಬಿದ್ದಿದ್ದಾನೆ, ಅವರ ಉದರ ಸೀಳಿದ್ದೇನೆ, ಕರುಳು ಬಗೆದಿದ್ದೇನೆ. ಎಷ್ಟು ರುಚಿಯಾಗಿದೆ ಗೊತ್ತಾ ಈ ಮಾಂಸ, ಎಷ್ಟು ರುಚಿಯಾಗಿದೆ ಈ ರಕ್ತ. ಇದನ್ನು ಮೊಗೆ ಮೊಗೆದು ಕುಡಿಯುತ್ತಾ ಇದ್ದೇನೆ. ಇವರನ್ನು ಉಳಿಸುವಂತಹ ಮಮಕಾರ ನಿಮಗಿಲ್ವೇ? ಕೆಚ್ಚದೆ ನಿಮ್ಮಲ್ಲಿಲ್ವೇ? ಬನ್ನಿ ಬನ್ನಿ ಉಳಿಸಿ. ನಿಮ್ಮಲ್ಲಿ ಹೇಳಿದ್ರೆಷ್ಟು ಬಿಟ್ಟರೆಷ್ಟು? ಎಲ್ಲ ಕಿವುಡರು, ಆಗುವುದಿಲ್ಲ ಇವರೆಲ್ಲ. ಹೇಳುವವರಲ್ಲಿ ಹೇಳಬೇಕು. ಕೌರವ ನೀನು ಹೇಳಿದ ಕೆಲಸವನ್ನೆಲ್ಲ ಮಾಡುತ್ತಾ ಇದ್ದವ ನಿನ್ನ ತಮ್ಮ. ಒಡ ಹುಟ್ಟಿದವ, ನೀನು ಉಂಡು ಬಿಟ್ಟಂತಹ ಮೊಲೆಯನ್ನು ಉಂಡವ ಈತ. ಈ ದುಶಾಸನನ ಮೇಲೆ ಅದೇನೋ ಪ್ರೀತಿ ನಿನಗೆ. ನೀನು ಹೇಳಿದ್ರೆ ಸಾಕು, ಯಾವ ಕೆಲಸವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಮಾಡಿ ಪರಿಸುವಂತಹ ಯೋಧ ಈತ. ಈತ ಧರೆಗುರುಳಿದ್ದಾನೆ. ಇವನನ್ನು ಉಳಿಸುವಂತಹ ಮಮಕಾರ ನಿನಗೆ ಇಲ್ಲವೇ? ನಿನ್ನ ಪ್ರೀತಿಯ ಹೃದಯ ಎಲ್ಲಿಗೆ ಹೋಯಿತೋ? ಕಠಿಣ ಹೃದಯ ಆಗಿ ಹೋದೆಯೇನೋ? ಏ ಕೌರವ, ಅಲ್ಲಿ ಕೂತು ಏನೋ ಮುಖ ನೋಡ್ತೀಯ? ಇಲ್ಲಿ ಬಾರೋ, ಬಾರೋ ಇಲ್ಲಿ. ನಿನ್ನ ಛಲ ಎಷ್ಟಿದೆ ಎಂಬುದನ್ನು ತೋರಿಸು.
ದೂತವನ್ನು ಆಡುವಾಗ ಬಹಳ ಛಲವನ್ನು ತೋರಿಸಿದವ ಅಲ್ಲವೇ, ನಮ್ಮನ್ನು ಕಾಡುಗಟ್ಟುವಾಗ ಬಹಳ ಛಲವುಳ್ಳವ ಎಂಬುದನ್ನು ತೋರ್ಪಡಿಸಿದವ ನೀನು. ಇಲ್ಲಿ ಬಾ, ಇವನನ್ನು ಉಳಿಸು ಬಾ. ನೀನೇನು ಬರ್ತೀಯೋ, ನಿನಗೆ ಮಮಕಾರವೆಂಬುದು ಸ್ವಲ್ಪವಾದರೂ ಇದೆಯೇ? ನಿನಗೆ ನೀನೇ ಸಾಟಿ. ಯಾಕೆ, ನಿನ್ನನ್ನು ನೀನು ಉಳಿಸಿಕೊಂಡ್ರೆ ಸಾಕು, ಮತ್ತೊಬ್ಬರ ಪರಿವೆ ನಿನಗಿಲ್ಲ. ಬಿಡು, ನೀನು ಅಗತ್ಯವೇ ಇಲ್ಲ. ಓ, ಇವ ಇದ್ದಾರಲ್ಲ, ನಿನ್ನ ಬದಿಯಲ್ಲಿ ಕೂತವ ನಿನ್ನ ಪ್ರಾಣಮಿತ್ರ ಕರ್ಣ. ಕಣ್ಣ ನೀನು ಸಾಕಸಿ ಅಂಗಾದೇಶನಿ ಬಹಳ ಕಷ್ಟವನ್ನು ಅನುಭವಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಕೌರವ ನಿನ್ನನ್ನು ಬರಮಾಡಿಸಿಕೊಂಡು ನಿನಗೊಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟವ, ತನ್ನ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟವ ಕೌರವೇಶ್ವರ. ಅಂತಹ ಪ್ರಾಣಮಿತ್ರನಿಗೆ ಸಹಾಯ ಮಾಡುವುದಕ್ಕಾಗಿ ನೀನು ಯಾವಾಗಲೂ ಕಂಕಣಬದ್ಧವಾಗಿ ನಿಂತವನೇನು? ಏ ಕರ್ಣ, ನೋಡ, ಇಲ್ಲಿ ಇವನೂ ನಿನ್ನ ಪ್ರೀತಿಗೆ ಪಾತ್ರನಾದವನು. ಈ ದುಶ್ಯಾಸನ, ಇವನನ್ನು ಉಳಿಸುವಂತಹ ಮನಸ್ಸು ನಿನಗಿಲ್ಲದಾಗಿ ಹೋಯಿತೆ. ಯುದ್ಧದಲ್ಲಿ ಎದುರಾಗಿ ನಿಂತರೆ ನಿನ್ನನ್ನು ಸರಿಸಮಾನವಾಗಿ ಅಟ್ಟುವವರು ಯಾವ ವೈರಿಗಳು ಪ್ರಪಂಚದಲ್ಲಿ ಹುಟ್ಟಲಿಲ್ಲ. ಅಂತಹ ಧೀರೋದ್ದಾತ ನೀನು. ಬಾ ಬಾ, ನಿನ್ನ ಕೈಯಲ್ಲಿದ್ದಂತಹ ಆಯುಧವನ್ನು ಎತ್ತು, ನನ್ನ ಮೇಲೆ ಪ್ರಯೋಗ ಮಾಡು, ಈ ದುಶ್ಯಾಸನನ್ನು ಉಳಿಸು. ಬಾರೋ. ಏ ಕರ್ಣ, ತೂ ಕ್ಯಾ ಕರ್ಣ ಥೋಕ್ ನಿನ್ನ ನರಿಯೋ. ಆಗಲಿಕ್ಕಿಲ್ಲ, ಇವರೆಲ್ಲ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಹಾಗಾದ್ರೆ ಇಲ್ಲಿ ನೋಡುವುದಕ್ಕೆ ಜನ ಇಲ್ವೇ? ಇದ್ದಾರೆ ಅಂಬಾರ ಪಥದಲ್ಲಿ. ಏ ದೇವತೆಗಳೇ, ನೋಡುವುದೇಗಳು ಗಾಡದೋಳ ಈ ತಂದು ಬಿಡಿದು ಮಾರುಗಳು ಸುಮನಷ್ಟು ಮೃದು ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ಆದ್ರೆ ಎಷ್ಟು ಮೃದು ಅಂತ ಈಗ ಗೊತ್ತಾಗುತ್ತದೆ. ಈ ದುಶ್ಯಾಸನನ್ನು ಉಳಿಸುವುದಕ್ಕಾಗಿ ನಿಮ್ಮ ಮನ ಕರಗುವುದಿಲ್ಲ, ಓಡಿ ಬರುವುದಿಲ್ಲ, ನನ್ನಲ್ಲಿ ಯುದ್ಧವನ್ನ ಮಾಡುವುದಿಲ್ಲ. ಹಾಗಾದ್ರೆ ನಿಮ್ಮ ಮನಸ್ಸೆಂತದ್ದು? ಅದು ಕಠಿಣ ಹೃದಯವೇ ಹೌದು. ಬಿಡೋಣ, ನೀವು ಯಾವ ಕೆಲಸಕ್ಕೂ ಬಾರದವರು, ನಿಮಗಿಲ್ಲಿ ಸ್ಥಾನವೇ ಇಲ್ಲ, ಭೂಲೋಕಕ್ಕೆ ನೀವು ಅನರ್ಹರು. ಹಾಗಾದ್ರೆ ನಿಮ್ಮ ಲೋಕ ನಿಮ್ಮ ದೇವ ಲೋಕ. ಒಂದು ಗರ್ಜನೆ ಸಾಕು, ಓಡಿ ಹೋಗಿದ್ದಾರೆ. ಹಾಗಾದ್ರೆ ಈ ರಣಭೂಮಿಯಲ್ಲಿ ಇವನನ್ನು ಉಳಿಸುವುದಕ್ಕೆ ಯಾರು ಇಲ್ವೇ? ನೋಡ್ತೇನೆ. ನೀವು ಮಾತಾಡದೆ ಕುಂದಿಗಳು ಬಿಡಿಸಿ ಮನೆ ಕುಲ್ಲಿಯ ಹಾಗೆ ಕುಳಿತಿದ್ದೀರಾ? ದುಶ್ಯಾಸನನ್ನು ಉಳಿಸುವುದಕ್ಕೆ ನೋಡೋಣ. ಎಲ ಮುರಾಸುರ ಮರ್ಧನ, ಕೃಷ್ಣ ಪಾಂಡವರನ್ನು ರಕ್ಷಿಸ್ತಾ ಬಂದವ ನೀವು. ಆಹಿ ಪಾಂಡವ ಪಾಲ ಅಂತ ನಿನಗೆ ಬೀರುದಿದೆ. ಏನೇ ಇರಲಿ, ಈ ಕ್ಷಣದಲ್ಲಿ ದುಶ್ಯಾಸನನ್ನು ದಡೆಗುರುಳಿಸಿದ್ದೇನೆ. ಇವನು ಸಂಬಂಧದಲ್ಲಿ ನಿನಗೆ ಭಾವ, ನಿನ್ನ ಭಾವನೆ ಏನು ಎಂಬುದನ್ನು ಪ್ರಕಟಗೊಳಿಸುವುದಕ್ಕಾಗಿ ಮುಂದೆ ಬರುವುದಿಲ್ವೇ? ಅಂದು ಮುರಾಸುರನನ್ನು ಕೊಂದು ಮುರಾಂತಕ ಎಂಬ ಹೆಸರನ್ನು ಪಡೆದವ ನೀನು. ನಿನ್ನ ಸುದರ್ಶನವನ್ನು ಬಿಡು, ನನ್ನನ್ನು ಗಾತಿಸು, ಇವನನ್ನು ಉಳಿಸು. ಬಾರೋ, ನಿನ್ನ ಸುದರ್ಶನಕ್ಕೆ ಧಿಕ್ಕಾರ. ಸೋ
ಮೂರ್ಖ ಮೂರು ಲೋಕದ ಗಂಡ ಅರಿದಿವಿರ ಮಾರ್ತಾಂಡ ವೈರಿಗಳಿಗೆ ಸಿಂಹ ಸ್ವರೂಪ ಹಳಿರೆ ಈ ರಣಭೂಮಿಯಲ್ಲಿ ನೀನೂ ಒಂದು ಬದಿಯಲ್ಲಿ ನಿಂತಿದ್ದೀಯಲ್ಲ ಪಾಂಡವ ಏ ಮಧ್ಯಮ ಪಾಂಡವ ಏನು ಸುಮ್ಮನೆ ನಿಂತಿದ್ದೀಯಾ ನಿನ್ನ ಕೈಯಲ್ಲಿದ್ದಂಥ ಆಯುಧ ಆ ಶರಾವಳಿ ಎಲ್ಲವನ್ನೂ ಒಮ್ಮೆಲೆ ತೆಗೆ ನನ್ನ ಮೇಲೆ ಪ್ರಯೋಗ ಮಾಡು ನಿನ್ನ ಗಾಂಡೀವವನ್ನೆತ್ತು ಬಾಣವನ್ನು ಹೂಡು ನನ್ನನ್ನು ಕೊಲ್ಲು ಈ ನಿನ್ನ ಅಣ್ಣನನ್ನು ಉಳಿಸು ಬಾ ಬಾ ನಿನ್ನ ಗಾಂಡೀವಕ್ಕೆ ಧಿಕ್ಕಾರ ಕೋದಂಡವರು ಜೈಗೈದು ಶರಗಳ ಹೂಡು ಜನರು ನೋಡೆನ್ನ ಅರ್ಜುನ ದೇವ ಯಾರು ಗಾಂಡೀವವನ್ನು ನಿಂದನೆ ಮಾಡುತ್ತಾರೋ ಅವರನ್ನು ನೀನು ಸುಮ್ಮನೆ ಬಿಡುವವನಲ್ಲ ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಅವರ ಶಿರಸ್ಸನ್ನು ಧರಿಸ್ತ್ರಿಗೆ ನೀನು ಉರುಳಿಸುತ್ತಿ ಆದರೆ ಈತನನ್ನು ಸರಿಯಾಗಿ ನೋಡು ಇವನು ಭೀಮನೆ ಇವ ಹೀಗೆಲ್ಲ ತಿನ್ನುವುದನ್ನು ನೀನು ಯಾವತ್ತಾದರೂ ನೋಡಿದ್ಯ ಇವನ ಇಂತಹ ರೂಪವನ್ನು ನೀನು ಯಾವತ್ತಾದರೂ ಕಂಡವನ ಹಾಗಿದ್ರೆ ಇವನು ಯಾರು ಎಂಬುದನ್ನು ನೀನು ಸ್ವಲ್ಪ ಯೋಚನೆ ಮಾಡಬೇಕು ರುದ್ರಾಂಶದ ಆವೇಶ ಈಗ ಆಗಿದೆ ಆದ್ದರಿಂದ ಈ ರೀತಿ ಆತ ವರ್ತಿಸುತ್ತಾ ಇದ್ದಾನೆ ಪರಮೇಶ್ವರನ ಅನುಗ್ರಹ ಸಂಪನ್ನನಾದಂತಹ ನೀನು ಈ ಸಂದರ್ಭದಲ್ಲಿ ದುಡುಕಿದರೆ ನಿನಗೇ ಕೇಡು ಆದ್ದರಿಂದ ಆ ಧನುಸ್ಸನ್ನು ಶರಗಳನ್ನು ಇವನ ಪಾದಗಳ ಬುಡದಲ್ಲಿ ಇಟ್ಟು ನಮಸ್ಕಾರ ಮಾಡು ನಮಸ್ಕಾರ ಮಾಡು ಎಂಬ ಗಾರಗಿದು ಮರುತ ಸುತ ಮನದಿರಡುತನದಲ್ಲಿ ಜಾಪವೆತ್ತಿದ ದುರವನೆರದು ನೀವು ಯಾರು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ನಿಮ್ಮಿಂದಲೇ ಅವರ ಪ್ರಸಾದವಾಗಿ ಪಡೆದಂತಹ ಗಾಂಡೀವಕ್ಕೆ ನಿಂದಿಸಿದಾಗ ಮನಸ್ಸಿಗೆ ಬಹಳಷ್ಟು ನೋವಾಯಿತು ಪರಿಣಾಮವಾಗಿ ಇಂತಹ ನಾಲಿಗೆಯಿಂದ ಇಂತಹ ನುಡಿಯನ್ನ ಆಡಿದೆ ನನ್ನನ್ನು ಕ್ಷಮಿಸಬೇಕು ಅರ್ಥ ನೀವೇ ಪಟ್ಟಂತಹ ಗಾಂಡೀವ ಶರಗಳನ್ನು ನಿಮ್ಮ ಪಾದಾಬ್ಜಗಳಿವೆ ಅವಸರ ಪಡಬೇಡ ಇಷ್ಟರವರೆಗೆ ನೀನನ್ನು ಮಾಡಿದ್ದೆಲ್ಲ ಸರಿಯೇ ನೋಡು ಗಾಂಡೀವ ಕೊಟ್ಟದ್ದು ನಾನು ಅದನ್ನು ಹಿಂದೆ ಪಡೆಯುವಂತಹ ಜಾಯಮಾನದಲ್ಲ ಎತ್ತು ಮೇಲೆ ಎರಚು ಹೋಗು ಲೋಕ ಪ್ರಖ್ಯಾತನಾಗಿ ಬೇರೆ ವಿಜಯಿ ಆಗಿ ಹಾಗಾದ್ರೆ ಈ ದೃಶ್ಯವನ್ನು ನೋಡುವುದಕ್ಕೆ ಯಾರು ಇಲ್ವೇ ಹಾಗಾಗಬಾರದು ನೋಡಬೇಕಾದವರು ಇನ್ನೂ ಇದ್ದಾರೆ ನನ್ನ ಮಡದಿಯಾದಂತಹ ಪಾಂಚಾಲಿ ಅವಳಿಗಾಗಿ ಇಷ್ಟೆಲ್ಲ ಶ್ರಮವನ್ನು ಪಟ್ಟವ ನಾನು ಹಾಗಾದ್ರೆ ಅವಳು ನೋಡಬೇಕೋ ಬೇಡವೋ ನೋಡಬೇಕಾದ್ರೆ ಅವಳಿಲ್ಲಿಗೆ ಬರಲಿಬೇಕು ನನಗೆ ಈ ಇವನನ್ನು ಹೊತ್ತುಕೊಂಡು ಹೋಗುವುದಕ್ಕಾಗುತ್ತದ ಅರ್ಧ ತಿಂದಿದ್ದೇನೆ ಹೊಟ್ಟೆ ಭಾರ ಆಗಿದೆ ನಡೆಯುವುದಕ್ಕಾಗುವುದಿಲ್ಲ ಹಾಗಾದ್ರೆ ಇಲ್ಲಿ ಬರಿಸುವುದು ಹೇಗೆ ನನ್ನ ಜೊತೆಯಲ್ಲಿ ಒಬ್ಬ ಬಂದಿದ್ದ ಹನುಮ ನಾಯಕ ನನ್ನ ಸಕ ಅವ ಎಲ್ಲಿದ್ದ ಅಂತ ಕರೀಬೇಕು ಓಯ್ ಈ ಹೆಣಗಳ ಮಧ್ಯೆಯಲ್ಲಿ ಅದ್ರ ಬಿದ್ದು ಸತ್ತಿದ್ದಾರ ಹೇಗೆ ಸಾಯ್ಲಿಕ್ಕಿಲ್ಲ ನಿಮಗದು ಗೊತ್ತಾಗುವುದಿಲ್ಲ ಬೇಡ ನಾನು ಕರೀತೇನೆ ಅವನಿಗೂ ನನಗೂ ಗೊತ್ತಾಗುವಂತಹ ಸಮುಜ್ಜೆಯ ಭಾಷೆಯಲ್ಲಿ
ಇಲ್ಲ. ಛೇ, ಈ ಸ್ವರ ಗೊತ್ತಾಗುವುದಿಲ್ವಾ? ಬೇಡ, ಹೆಸರತ್ತಿ ಕರೀತೇರಿ. ಹನುಮನಾಯ್ಕ, ಓ ಹನುಮನಾಯ್ಕ ಬಂದಿದ್ದಾರ? ಹನುಮನಾಯ್ಕ ಅವೆಲ್ಲ ಸಾಯ್ಲಿಕ್ಕಿಲ್ಲ, ಅವ ಬಹಳ ಶಾಣ. ಆನೆ ಅಡಿಯಲ್ಲಿ ಬಿದ್ರು ಅವನು ಸುಳಿಕೊಂಡು ಎದ್ದು ಬಂದಾನು. ಅದು ಅಲ್ಲಿ ಪ್ರೇತಗಳ ಕೂಗು ಕೇಳ್ತಾ ಉಂಟು. ಪ್ರೇತಗಳ ಹೆಣಗಳನ್ನು ತಿನ್ನುವುದಕ್ಕಾಗಿ ಬಂದಿದ್ದಾರೆ. ಅವುಗಳು ಒಬ್ಬ ಹೊಡೆಯಿರಿ, ನಮಗೀಗ ಅಗತ್ಯವಿಲ್ಲ. ಅವಸರವಿದೆಯ, ಹೆಂಡತಿ ಬೇಗ ಬರಬೇಕು. ಅದಕ್ಕಾಗಿ ದೀರ್ಘ ಧ್ವನಿಯಲ್ಲಿ ಕರೀತೇನೆ, ಹನುಮನಾಯ್ಕ. ಇಲ್ಲಿ ಬಾ, ಎಲ್ಲಿದ್ದಿ? ಓಡು ಅಂದ್ರೆ ಓಡಿದ್ದೀನಿ, ಇಲ್ಲಿ ಬಾ, ಹತ್ತಿರ ಬಾ. ಕೆಂಪು ಕೆಂಪು ರಕ್ತವೇ ಚೂಕ್ ನಿನ್ನ ಕೆಂಪು ಕೆಂಪು ರಕ್ತ ರಕ್ತ ಕೆಂಪು ಬಿಳಿ ಬಿಳಿ ಇರ್ತದೇನು? ರಕ್ತ ಕೆಂಪು ಕೆಂಪು ನೋಡುವಾಗ ತಲೆ ತಿರುಗಿ ಬೀಳುತ್ತೆ. ಹೌದಾ? ಏ ನೋಡ್ಬೇಡ, ಕೆಂಪನ್ನು ನೋಡ್ಬೇಡ, ಕಣ್ಣು ಮುಚ್ಚಿಕೋ. ಇಲ್ಲಿ ಬಾ, ಸ್ವಲ್ಪ ತಿನ್ನುತ್ತೀಯ, ಬಹಳ ರುಚಿಯಾಗಿದೆ. ಈ ಕರುಳನ್ನು ಹೀಗೆ ಹಲ್ಲಿನಡೆಯಲ್ಲಿ ಇಟ್ಟು. ಅದು ಕೂಡ ಮನುಷ್ಯನ ಕರುಳು, ಎಷ್ಟು ರುಚಿಯಾಗಿದೆ ಗೊತ್ತಾ? ಬರುವುದಿಲ್ವ ನಿನಗೆ? ಬೇಡ. ಹಾಗಾದ್ರೆ ನೀನು ಈಗಲೇ ಒಂದು ಕೆಲಸ ಮಾಡಬೇಕು, ನೀನು ಓಡ್ಬೇಕು. ಎಲ್ಲಿಗೆ ಎಲ್ಲಿಗೆ ಕೇಳಿದ್ಯಾ? ಎಲ್ಲಿಗೆ ಅಪಶಕುನ ಕೇಳಬಾರ್ದು. ಹಾಗಾದ್ರೆ ಬೀಡಿಗೆ ಹೋಗು. ಬೀಡಿಗೆ ಬೆಂಕಿ ಏನದು? ಬೀಡಿಗೆ ಬೆಂಕಿ ಬೀಡಿ ಹಾಗಲ್ವೋ? ಬಿಡದಿ 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 ಏನದು? ಬಿಡದಿ ಬಿಡದಿ ಗೊತ್ತಾಗ್ಲಿಲ್ವೋ? ಬಿಡಾರ ಬಿಡಾರಲ್ವಾ? ಎಲ್ಲಿಗೆ ಬಿಡಾರಕ್ಕೆ? ಯಾರ ಬಿಡಾರಕ್ಕೆ? ನನ್ನ ಬಿಡಾರ. ಯಾಕೆ? ಮತ್ತೆ ಇದನ್ನು ನೋಡಿ ನಾನು ಇಲ್ಲಿ ಸಾಯೋದಕ್ಕಿಂತ ಬಿಡಾರದಲ್ಲಿ ಮಲಗುದು. ನಿನ್ನ ಬಿಡಾರಕ್ಕೆ ಹೋಗುವುದಕ್ಕೆ ಹೇಳಿದ್ದಲ್ಲ, ನಮ್ಮ ಬಿಡಾರಕ್ಕೆ. ಓ, ಆ ತುದಿಯಲ್ಲಿ ಅಲ್ಲಿ ನನ್ನ ಬಿಡಾರದಲ್ಲಿ ನನ್ನ ಹೆಂಡತಿ ಇದ್ದಾಳೆ, ದ್ರೌಪದಿ. ಪಾಂಚಾಲಿ 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 ಅಲ್ವಾ? ಅಲ್ಲಿ ಹೋಗಿ ಹೇಳ್ಬೇಕು, ನಿಮ್ಮ ಗಂಡ ಭೀಮಸೇನ ರಣಭೂಮಿಯಲ್ಲಿ ದುಶ್ಯಾಸನ ಅಂದ್ರೆ ನಿಮ್ಮ ವೈರಿಯನ್ನು ಕೊಂದು ಕೆಳಗಿದ್ದಾನೆ, ಉದರ ಸೀಳಿದ್ದಾನೆ, ಕರುಳು ಎಳೆದಿದ್ದಾನೆ, ರಕ್ತ ಕುಡಿದಿದ್ದಾನೆ. ಮೊಗೆ ಮೊಗೆದು ರಕ್ತ ಕುಡಿಯುವಂತಹ ಚಂದವನ್ನು ಕಾಣುವುದಕ್ಕಾಗಿ ನೀವು ಶೃಂಗಾರ ಬೈಠಕವಾಗಿ ಬೇಗನೆ ಬರಬೇಕಂತೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲಿಯೇ ಇದ್ರೆ ವಾಸನೆ ಬರ್ತದೆ. ದುಶ್ಯಾಸನ ಹೌದಾ? ಹತ್ತಿರ ಬರಬೇಡ, ಆದಷ್ಟು ಬೇಗನೆ ಹೋಗು. ಅವಳಲ್ಲಿ ಹೇಳು, ಬೇಗನೆ ಕರೆದುಕೊಂಡು ಬರುವುದಕ್ಕೆ ದರ್ರನೆ ಹೋಗು, ಬಿರ್ಲನೆ ಬರ ಹೇಳು. ನನ್ನವರ ಸುಳಿವೇ ಇಲ್ಲಲ್ಲ, ಎಲ್ಲಿ ಹೋಗಿದ್ದಾರೆ? ಸ್ವಾಮಿ, ಎಲ್ಲಿದ್ದೀರಿ ನೀವು? ಎಲ್ಲಿದ್ದೀರಿ? ಅಯ್ಯೋ, ಪವನ ಜನೂ ಮೇಣಿವ ಗಡೆಗಾಲದ ಶಿವನು ತಾನರಿಯಲ್ಲೆನ್ನುವುದು
ಪವನ ಜನೂಮಿಯ ನೀವಗಡೆಗಾಲದ ಶಿವನು ಓದಾದರಿಯಲ್ಲದೆನು ಯುವತಿಯು ಮನದೊಳು ಇದ್ದಿರಬಹುದು ಯುವತಿಯು ಮನದೊಳು ಜವಗೆಡುದಿರ ಬಳಿ ಪವನ ಜನು ಮೆಣಿವ ಕಡೆಗಾಲದ ಶಿವನು ತಾನರಿಯಲ್ಲದೆನು ಬಂದಾಗ ನನ್ನ ನೀನು ಮೂಲಕ್ಕೆ ಸಾಧ್ಯವಿಲ್ಲ. ಈ ರಣಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ. ನೋಡುತ್ತಿರುವಂತಹ ದೃಶ್ಯ ಇದು ಕನಸೆ ನನಸೆ ಎಂಬುದು ಒಂದು ಅರ್ಥ ಆಗ್ತಾ ಇಲ್ಲ. ನನ್ನವರಲ್ಲವೇ ಇದು ಅಪ್ಪ, ಇವರು ನೋಡುವಾಗ ಹೆದರಿಕೆ ಆಗ್ತಾ ಇದೆ. ಸ್ವಾಮಿ ಪಾಂಚಾಲಿ ನೀವು ಹೌದಾ? ಬಾರಿ ಬಾರಿ ಸೆರಗಿಗೆ ಕೈ ಇಕ್ಕುವಾಗ ಹಾಕಿದಂತಹ ಭಾಷೆ ಇಂದು ನೆರವೇರಿಸಿ ಕೊಟ್ಟಿದ್ದೇನೆ. ನೋಡಿಲ್ಲಿ ಆ ದೃಶ್ಯವನ್ನು ನೋಡಿ ಹತ್ತಿರ ಸ್ವಾಮಿ, ನಿಮ್ಮ ಮಾತು ಹೌದು ಸರಿ, ಅದು ಹೇಗೆ ಬರುವುದು ಅಲ್ಲಿಗೆ ಹೆದರಿಕೆ ನೋಡುವುದಕ್ಕೆ ಮನಸ್ಸುಂಟು ನಿನಗೆ? ಹೌದು, ಹೆದರಿಕೆ ಆಗ್ತದ? ಹೆದರಿಕೆ ಆಗ್ತದೆ. ಹಾಗಾದ್ರೆ ಈ ವೇಷ ಬೇಡ, ಮತ್ತೆ ನಿನ್ನ ಆವೇಶ ಉಂಟಲ್ಲ, ಆವೇಶ ಆವೇಶ ನೋಡೋಣ. ಆವೇಶ ಆದಿತ್ತು ಸ್ವಾಮಿ, ಕೆಲ ಮಾತಿನ ಕರುಣ್ಗಳನ್ನು ಬಿಡಿದಿಯೇ ಘನದ ತಿಳಿರಗುದವನು ಹಾಗೆ ಬಾಜಿ ಮುಡಿಗಟ್ಟಿ ಧನುಜನ ಕರುಳ್ಗಳನ್ನು ತೆಗೆದ ಇವನ ಕರುಳನ್ನು ತೆಗೆದೆ ವನಿತೆಯ ತುರುಬಿಗೆ ಸೋಡಿದೆ ನೆರದ ಭಾಷೆಯು ತೀರಿದೆ ನೆರದ ಭಾಷೆಯು ತೀರಿದೆ ಪಂಚಾಲಿ ನಡೆ ಹೋಗು ಮನೆಗೆಂದ
ಭಿಕ್ಷುಕರು ಕೂಡ ಅದಕ್ಕಿಂತ ಹೆಚ್ಚಾಗಿ ಬೊಬ್ಬೆ ಹೊಡೀತಾರೆ ಗೊತ್ತಾ, ಹೊಟ್ಟೆ ಹಸಿವಾದಾಗ ಜೋರಾಗಿ. ನೀನಾಗ್ಲಿಕ್ಕಿಲ್ಲ, ನಾನು ಮೊದಲು ಯೋಚನೆ ಮಾಡಿದ್ದು ನೀನು ನನ್ನ ಹೆಂಡತಿ ಆಗಬಹುದು ಅಂತ. ಇಲ್ಲಿ ಬಾ ನೋಡಿ ಏನಾಗಿದೆ. ಇವನ ಉದರ ಸೀಳಿದ್ದೇನೆ, ರಕ್ತ ಕುಡಿದಿದ್ದೇನೆ, ಕರುಳು ಬಗೆದಿದ್ದಾರೆ. ಹೇಗೆ ಕಾಣ್ತಾ ಇದೆ? ಬಹಳ ಚಂದ ಕಾಣ್ತಾ ಇದೆ. ನಿನ್ನ ವೈರಿಯಾದಂತಹ ದುಶಾಸನ ಈ ಲೋಕವನ್ನು ತ್ಯಜಿಸಿದ್ದಾನೆ, ಇಹ ಲೋಕವನ್ನು ಸೇರಿಕೊಂಡಿದ್ದಾನೆ. ಪಾಂಚಾಲಿ, ನಿನಗಾಗಬೇಕಾದ್ದೇನು? ಭಾಷೆ ಅದು ನೆರವೇರಬೇಕು. ಇಲ್ಲಿ ಬಾ, ಇವನ ರಕ್ತವನ್ನು ಎಣ್ಣೆಯೋಪಾದಿಯಲ್ಲಿ ಹಾಕುತ್ತೇನೆ ಅಂತ ಹೇಳಿದ್ದೇನೆ. ರಕ್ತ ಎಲ್ಲ ಕುಡಿದಿದ್ದೇನೆ. ಭಾಷೆ ಗಲ್ವಾ? ಭಾಷೆ ಸ್ವಲ್ಪ ಉಳಿದಿದೆ, ಭಾಷೆ ಮಾತ್ರ ಸಾಕಲ್ಲ. ಮತ್ತೇನು ತಲೆ ಬಾಚಬೇಕಾ? ಈ ಹೆಂಗಸರಿಗೆ ನೋಡಿ, ಸಲುವೆ ಕೊಟ್ರೆ ತಲೆ ಬಾಚು ಗಂಡನಲ್ಲಿ ಹೇಳು. ಆಗ್ಲಿ, ಹೆಂಡತಿ ಅಲ್ವಾ, ತಲೆ ಬಾಚಲೇಬೇಕು. ಭಾಷೆಗಲ್ವಾ, ಬಾಚಡಿಗೆ ಇಲ್ಲಿಲ್ಲ. ಹಾಗಾದ್ರೆ ಏನ್ ಮಾಡೋಣ? ಯುದ್ಧ ಮಾಡುವಾಗ ಇವನಿಗೆ ಮುಸುಡಿಗೆ ಮುಷ್ಟಿ ಯುದ್ಧವನ್ನ ಬುದ್ಧಿದ್ದು ನಾನು. ಆ ಮುಷ್ಟಿ ಯುದ್ಧದಿಂದಾಗಿ ಇವನ ಹಲ್ಲುಗಳೆಲ್ಲ ಉದುರಿ ಹೋಗಿದ್ದಾವೆ. ಒಂದು ಹಲ್ಲು ಉಳಿದಿರ್ಬೇಕು, ನೋಡೋಣ. ಒಂದು ಹಲ್ಲು ಉಳಿದಿದೆ, ನೋಡ್ತೇನೆ ಇವನ ಹಲ್ಲು. ಒಂದೇ ಒಂದು ಹಲ್ಲು ಉಳಿದದ್ದು. ಇದನ್ನೇ ಬಾಚಣಿಗೆಯನ್ನಾಗಿ ಮಾಡಬೇಕು. ಹೇಗೆ ಮಾಡುವುದು? ನನ್ನ ಹಲ್ಲು ಗಟ್ಟಿ ಉಂಟ ನೋಡ್ತೇನೆ. ಜಗಿದದ್ದು ಬಾಚಣಿಗೆ ಆಗ್ಬೇಕು. ಮಾಡುವ ಭಾಷೆ ಮತ್ತೆ ಏನು? ತೈಲ. ಹೌದಾ, ತೈಲ ಹಾಕಿ ಆಯ್ತಲ್ಲ. ಇನ್ನು ತುಂಬ ಕಟ್ಟಬೇಕು. ಇಲ್ಲಿ ಮಾಡಬೇಡ. ಸ್ವಾಮಿ ಮತ್ತೇನು? ಹೂ ಬೇಕಲ್ಲ. ಹೂ ಎಲ್ಲಿಂದ್ರೆ ಇಲ್ಲಿ ಅವತ್ತು ಹೇಳಿದ್ದೀರಲ್ಲ, ಮುಡಿಸ್ತೇನೆ. ಇವತ್ತು ಬಹಳ ಕಷ್ಟ, ಹೂ ಸಿಗುವುದಿಲ್ಲ. ಯೋಚನೆ ಮಾಡಿಸ್ಕೊಳ. ಆದ್ರೂ ಭಾಷೆಗೆಲ್ವಾ ಒಂದು ಕರುಳು ಉಳಿದಿದೆ. ಇದನ್ನು ಭಾಷೆಗಾಗಿ ಬಯಸಿದ್ದೇನೆ. ನಿನ್ನ ಭಾಷೆ ತೀರಿತಲ್ವಾ? ಒಂದು ಹಾಲಿಂಗನ ಕೊಡು. ಈಗ ಸಂತೋಷ. ಹಾಲಿಂಗನದಿಂದ ಬಹಳ ತೃಪ್ತಿ ಆಯ್ತು. ಇನ್ನು ನೀನು ಹೀಗಲ್ಲ, ಇಲ್ಲಿರುವುದಲ್ಲ. ನೀನು ಮನೆಗೆ ಹೋಗಿ ಬಿಸಿ ನೀರು ಕಾಯಿಸಿಡ್ಬೇಕು ಗಂಡನ ಸೇವೆ ಮಾಡುವುದಕ್ಕೆ. ನನಗೆ ಸ್ನಾನ ಮಾಡಬೇಕಾ ಬೇಡುವ? ಇವನ ರಕ್ತ ಎಲ್ಲ ಮೈ ಮೇಲೆ ಚೆಲ್ಲಿ, ಎಲ್ಲ ವಾಸನೆ ಬರ್ತದೆ ನೋಡು. ಹೋಗ್ ಬಿಸಿ ನೀರು ಕಾಯಿಸಿಡು ದೊಡ್ಡ ಹಂಡೆಯಲ್ಲಿ. ಹೋಗ್, ಬೇಗ ಬರ್ತೇನೆ ನಾನು. ಹೋಗ್. ಓಯ್, ಬಹಳ ಸಂತೋಷವಾಯ್ತು, ನನ್ನ ಹೆಂಡತಿಯ ಭಾಷೆ ನೆರವೇರಿತು. ಇನ್ನೇನು ಮಾಡೋಣ? ಇವಳನ್ನು ಇಲ್ಲಿ ಇಡುವುದಲ್ಲ, ಮತ್ತೆ ನರಿ ನಾಯಿಗಳು ತಿನ್ನಬೇಕು. ತಿನ್ನಬೇಕಾದ್ರೆ ಎತ್ತಿ ಬಿಸಾಡಬೇಕು. ಆಮೇಲೆ ನಾನು ಮುಂದುವರಿಯುತ್ತೇನೆ, ನೋಡೋಣ.